ಓಕೆ ಫೈನಲಿ ರೈಡ್ ಸ್ಟಾರ್ಟೆಡ್. ಟೈಮ್ ಬಂದ್ಬಿಟ್ಟು 5:30 ಇವಾಗ. ಸೊ ಈಗ ನಾನು ಜ್ಯೋತಿ ಇಂಟರ್ನ್ಯಾಷನಲ್ ಹತ್ರ ಹೋಗ್ತಾ ಇದ್ದೀನಿ. ಓ ಎಷ್ಟು ದಿನ ಆಗಿದ್ದು ಕರು, ರೈಡಿಂಗ್ ಗೇರ್ ಎಲ್ಲ ಹಾಕೊಂಡು ಹೋಗಿದ್ದಿ. ಹತ್ರ ಎಷ್ಟು 5 months 6 5 months ಆಯ್ತಾ? ಇಲ್ಲ 3 to 4 months ಆಗಿದೆ. ಓ ಫೀಲ್ ಬರ್ತಾ ಇದ್ದೆ ರೈಡ್ದು ಇವಾಗ. ಸೊ ಎಲ್ಲ ರೈಡರ್ಸ್ ಬರಲಿ, ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಸ್ಯಾಡಲ್ ಬ್ಯಾಗು ಎಲ್ಲ ಹಾಕೊಂಡು ಹೊಡಿತಾ ಇರೋದು. ಆ್ಯಕ್ಚುಲಿ ಬೈಕ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಆಮೇಲೆ ಏನೇನು ಹಾಕಿದ್ದೀನಿ, ಸ್ಯಾಡಲ್ ಬ್ಯಾಗು, ಕ್ರ್ಯಾಶ್ ಗಾರ್ಡ್ ಬ್ಯಾಗು, ಟ್ಯಾಂಕ್ ಬ್ಯಾಗು ಎಲ್ಲ ಹಾಕಿದ್ದೆ. ಇದು ಫಸ್ಟ್ ಟೈಮ್ ಹಾಕಿ ನಾನು ಈ ಥರ ಹೊಡಿತಾ ಇರೋದು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ನಿಮಿಷ ಲೆಕ್ಕ ನೋಡ್ಕೋತೀನಿ. ಮೋಸ್ಟ್ ಪ್ರಾಬ್ಲಿ ರೈಟ್ ಸೈಡ್ ಜಾಸ್ತಿ ಇದೆ ಅನಿಸುತ್ತೆ. ಇಲ್ಲ ಹೋಗ್ತಾ ಇದೆ, ನೋ ಪ್ರಾಬ್ಲಮ್. ಅಶ್ವಾ ಹುಷಾರಾಗಿ ಹೋಗಿದ್ದು, ಹುಷಾರಾಗಿ ಬರೋಣ, ಆರಾಮಾಗಿ ಹೋಗಿದ್ದು ಆರಾಮಾಗೂ ಬರೋಣ. ಸೊ ಇವತ್ತು ವೆಡ್ನಸ್ಡೇ, 15th ಡೇಟ್. 2 weeks ಪ್ಲ್ಯಾನ್ ಮಾಡ್ತಿದ್ದಂತ ರೈಡ್ನ ಇವಾಗ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಗ್ಲೌಸು ಅಲ್ಲೇ ಇಟ್ಟಿರ್ತೀನಿ, ಗ್ಲೌಸು ತುಂಬ ಸೆಕೆ ಇದೆ ಆ್ಯಕ್ಚುಲಿ. ಓಯ್ ಇವಾಗ ಒಂದು ಸ್ವಲ್ಪ ಹುಷಾರಾಗಿ ಹೋಗಿ, ಹಾಗಾದ್ರೆ ಒಂದು 2 ಸತಿ ಹಳ್ಳ ಅದು ಇದು ಒಂದು ಸ್ವಲ್ಪ ಬಿದ್ದರೆ ಬ್ಯಾಗೆಲ್ಲ ಕರೆಕ್ಟಾಗಿ ಫಿಟ್ ಆಗೋದು. ಆ್ಯಕ್ಚುಲಿ ಒಂದು 2 ಸತಿ ಬಿದ್ದರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದ್ರ ಒಂದು ಆ್ಯಂಗಲ್ಗೆ. ಮೋಸ್ಟ್ ಪ್ರಾಬ್ಲಿ ನನ್ನ ಫ್ರೆಂಡ್ಸ್ ಬಂದಿರಬೇಕು, ಬಂದಿಲ್ಲೋ ಗೊತ್ತಿಲ್ಲ, ಎಲ್ಲ ಬಂದಿದಾರೋ ಇಲ್ವೋ ಅಂತ. ಅಲ್ಲೋಗಿ ನೋಡೋಣ. ಎಕ್ಸೈಟ್ಮೆಂಟ್ ಅಂತೆಲ್ಲ ಏನು ಇಲ್ಲ ಆ್ಯಕ್ಚುಲಿ, ಎಲ್ಲ ಒಟ್ಟೋಗಿದೆ ಅದು. ಎಕ್ಸೈಟ್ಮೆಂಟ್ ಅಂತೆಲ್ಲ ಏನಿಲ್ಲ, ಏನಂದರೆ ಖುಷಿ. ಎಷ್ಟೋ ದಿನದಿಂದೆ ಕಂಡಿದ್ದು ಕನಸಿದು ಈ ಥರ ಲಗೇಜ್ ಎಲ್ಲ ಹಾಕೊಂಡು ಗಾಡಿ ಹೊಡಿಬೇಕಂತ. ಇವತ್ತು ಪೂರ ಇಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆಹಾ ಇನ್ನೂ ಯಾರೂ ಬಂದಿಲ್ಲ, ನಾನೇ ಫಸ್ಟ್ ವ್ಯಕ್ತಿ ರೀಚ್ ಆಗೋಕ್ಕೆ ಫಾರ್ ದ ಫಸ್ಟ್ ಟೈಮ್. ಇದಕ್ಕೆಲ್ಲ ಕಾರಣ ಪವನ್ ಅಂತ ಇದ್ದಾರೆ ಅವರೇ. ಬ್ರೋ ನೀವು ಬೇಗ ಬರಬೇಕು, ಬ್ರೋ ನೀವು ಬೇಗ ಬರಬೇಕು ಬ್ರೋ ಅಂತಿದ್ರು. ಗಾಡಿನ ತೋರಿಸ್ತೀನಿ ಬನ್ನಿ. ಹಾಗೆ ಕಾಲ್ ಹೊಡಿತು, ಹೆಂಗೆ ಕಾಣಿಸ್ತಾ ಇದೆ ಅಂತ. ಓ ಏನು ಗುರುತಿದ್ದು ತಾರ, ಎಲ್ಲಿಂದ ನಾವು ಬಂದ್ಬಿಟ್ಟಿದ್ದು? ಓ ಮೈ ಗಾಡ್, ಇಲ್ಲಿಂದ ಹಿಡ್ದೈತೆ ಗುರು ಇದು. ಓ ಶಟ್, ಒಂದು ಸ್ವಲ್ಪ ಸುಡಬೇಕು ಆಮೇಲೆ. ಗಾಡಿ ನೋಡಿ ಹಿಂಗೆ ಲೋಡ್ ಆಗಿದೆ, ಈ ಥರ ಕಾಣಿಸ್ತಾ ಇದೆ ಗಾಡಿ. ಸ್ಯಾಡಲ್ ಬ್ಯಾಗು, ಟಾಪ್ ಬ್ಯಾಗು ಆ್ಯಂಡ್ ಕ್ರಾಶ್ ಗಾರ್ಡ್ ಬ್ಯಾಗ್ ಎಲ್ಲ ಹಾಕಿದ್ದೀನಿ. ಶಿಕ್ ಕಾಲ್ ಮಾಡಿಬಿಡೋಣ. ಇಲ್ಲಿಗೆ ಒಂದು 4 to 5 months ಆಯಿತು ಗೋವಾಗ ಹೋಗಿದ್ದು ಬಂದು. ಅಣ್ಣ ಹಾಕಿ ಫುಲ್ ಟ್ಯಾಂಕಿದಿ. ಹಾಂ ಅಣ್ಣ ಫುಲ್ಲು. ಅಲ್ಲಿ ರಪ್ಪ ಅಂತ ರಿವರ್ಸ್ ಹೊಡಿತದೆ ನೋಡ್ಕೊಂಡು ನಿಧಾನಕ್ಕೆ ಹಾಕ್ರಿ. ರೈಡರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಡ್ತೀನಿ ಯಾರ್ಯಾರು ಹೋಗ್ತಾರಂತ. ಸೊ ಫಸ್ಟ್ ಆಲ್ವೇಸ್ ಜಯಂತ್ ಅವರು ಹೇಳಿದ್ರು. ಸೊ ಇವ್ರು ಯಾರು ಅಂತ ಹೇಳ್ತೀನಿ, ಇವರು ಪವನ್ ಅಂತ. ನಾನು ಫಸ್ಟ್ ಟೈಮ್ ರೈಡ್ಗೆ ಬೇಗ ಬರೋಕ್ಕೆ ಇವರೊಬ್ಬರೇ ಕಾರಣ. ಪವನ್ ಅಂತ, ಸೋನಾಲ್ ಅಂತ ಫ್ರೆಂಡು, ಆ್ಯಂಡ್ ದ ಲೆಜೆಂಡ್ ಆಫ್ ಮಧುರ್ ಪವನ್ ಅವರು. ಸೊ ಟೋಟಲಾಗಿ 5 bikes 5 members ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಒಂದೇ ವಿಚಾರಕ್ಕಿರೋದು, ರೈಡ್ ಬಗ್ಗೆ ಅಲ್ಲ, ಒಂದೇ ವಿಚಾರಕ್ಕಿರೋದು ಏನಂದ್ರೆ ಇಷ್ಟು ಲೋಡೆಡ್ ಆಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅನ್ನೋದಕ್ಕೆ ಒಂದು ಖುಷಿ. ಹೋಗ್ತಾ ಹೋಗ್ತಾ ರೈಡ್ ಹೆಂಗೆ ಹೋಗುತ್ತೆ ನೋಡೋಣ. ಚೆನ್ನಾಗಿ ಹೋಗೇ ಹೋಗುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ನಮಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಚೆನ್ನಾಗಿ ಹೋಗೇ ಹೋಗುತ್ತೆ. ಎಕ್ಸೈಟ್ಮೆಂಟ್ ಇದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್. ಗಾಡಿಗಳು ಹೇಳ್ದಂಗೆ ಕ್ಲಾಸಿಕ್ ಮೆಟಿಯೋರ್ ಇಂಟರ್ಸೆಪ್ಟರ್ GT ಆ್ಯಂಡ್ EDV390 ಅಶ್ವಮೇಧ. ಫಸ್ಟು ಮಂಡ್ಯ ಬಿಡಬೇಕು, ಈಟ್ ಆಗ್ಬಿಟ್ಟೈತೆ. ಡನ್ 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 ಡನ್. ಅಶ್ವಾ ಹುಷಾರಾಗಿ ಹೋಗಿದ್ದು, ಹುಷಾರಾಗಿ ಬರೋಣ. SD ಕಾರ್ಡ್ ಎರರ್ ಬರ್ತಾ ಇದೆ, ನಾನು ಹಾಸನ್ ಇದ್ರಲ್ಲಿ ಕುತ್ಕೊಂಡು ಚೆಕ್. ಸೊ ಆ್ಯಕ್ಚುಲಿ SD ಕಾರ್ಡ್ ಎರರ್ ಎಲ್ಲ ಹೋಯ್ತು, ಗೋಪ್ರೋ ಕ್ವಿಕ್ಕಿಗೆ ಹಾಕಿದ್ಮೇಲೆ ಹೋಯ್ತು ಅನ್ಕೋತೀನಿ. ಯಾಕಂದರೆ ಅವಾಗಲೇ 48 seconds ಏನೋ ರೆಕಾರ್ಡ್ ಆಯಿತು, ಮೋಸ್ಟ್ ಪ್ರಾಬ್ಲಿ ಇರಲ್ಲ. ಸೊ ಈಗ ನೋಡಿ ಇವಾಗಲೇ ಪ್ರಾಪರ್ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಆಗೋದು, ಅವಾಗಿಂದ ಬಿಟ್ ಬಿಟ್ ಕ್ಲಿಪ್ಸ್ ಹಾಕಿರ್ತೀನಿ ಅಷ್ಟೇ. ಸೊ ಎಲ್ಲರೂ ತೋರಿಸ್ದೆ, ಎಲ್ಲರೂ ಒಂದೇ ಫೇಸಲ್ಲಿ ಹುಡ್ಕೊಬಂದ್ರಿ. ಬಿಸಿಲಿಲ್ಲ ಅಷ್ಟೊತ್ತಂಕ, ಅದೊಂದು ಪ್ರಾಬ್ಲಮ್ ಇತ್ತು, ನಿದ್ದೆ ಎಲ್ಲ ಎಳೆದ್ಬಿಡ್ತು ಗುರು ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ. ಬಟ್ ಇವಾಗಂತೂ ಸೂಪರ್, ಎಲ್ಲ ಫುಲ್ಲು ಎನರ್ಜೆಟಿಕ್ ಆಗೋರು. ಇವಾಗ ಗಾಡಿ ಒಂದು ಸ್ವಲ್ಪ ವಾಬಲ್ ಇದೆ, ಲಗೇಜು ಫಸ್ಟ್ ಟೈಮ್ ಎಲ್ಲ ನಾನು ಹಾಕಿರೋದು, ಅಲ್ಲಿ ಇಲ್ಲಿ ತಪ್ಪು ಮಾಡಿರ್ತೀನಿ, ಅದಕ್ಕೆ ಒಂದು ಸ್ವಲ್ಪ ವಾಬಲ್ ಕೊಡ್ತಾ ಇದೆ ಗಾಡಿ. ಸೊ ಇದನ್ನ ಅಡ್ಜಸ್ಟ್ ಆಗಬೇಕು ನಾನು, ಯಾಕಂದರೆ ವೆಯ್ಟ್ ಎಲ್ಲ ನೋಡ್ಕೊಂಡು ಹಾಕಬೇಕು. ಸ್ಯಾಡಲ್ದು ವೆಯ್ಟ್ ನೋಡ್ಕೊಂಡು ಹಾಕಿದ್ದೀನಿ, ಬಟ್ ಕ್ರ್ಯಾಶ್ ಗಾರ್ಡ್ ಬ್ಯಾಗಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಅನ್ಕೋತೀನಿ ನಾನು. ಈಗ ನಾನು ನಿಮಗೆ ರೈಡ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಓಣ
ಓಕೆ. ಸೊ ಇವಾಗ ಸ್ವಲ್ಪ ಎನರ್ಜಿ ಬಂತು, ಮೂಡ್ ಬಂತು ಆಕ್ಚುಲಿ ರೈಡಿಂಗ್ದು. ಅವಾಗಿಂದ ಏನಂದ್ರೆ ಒಂದ್ ಸ್ವಲ್ಪ ಬೋರಿಂಗ್ ಇತ್ತು ರೋಡ್ ಎಲ್ಲ ನಾಗಮಂಗ್ಲ ತನಕ. ಅದಕ್ಕೆ ನಮ್ಗೆ ಏನು ಮಾತಾಡಕ್ಕಾಗ್ಲಿ ಏನಾಗ್ಲಿ ಏನು ಚೆನ್ನಾಗಿ ಸಿಕ್ಕಿರ್ಲಿಲ್ಲ. ಮತ್ತೆ ಸಡನ್ ಆಗಿ ಬೇರೆ ಬೆಳಗ್ಗೆ ಗಾಡಿ ಆನ್ ಆಗ್ತಿರ್ಲಿಲ್ಲ, ಬ್ಯಾಟ್ರಿ ಡೌನ್ ಆಗ್ಬಿಟ್ಟು, ಅದ್ ಬೇರೆ ಟೆನ್ಷನ್ ಕೊಡ್ತು. ಆಮೇಲೆ ಪ್ರಾಪರ್ ಆಗಿದೆ ಇವಾಗೆಲ್ಲ ಕರೆಕ್ಟ್ ಆಗಿದೆ. ಸೊ ಅದಾದ್ಮೇಲೆ SD ಕಾರ್ಡ್ ಇರೋರ್ ಅಂತ ಬಂತು, ನಾವು ಕೊಡ್ತು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆದ್ಮೇಲೂ ಬ್ಯಾಕ್ ಟು ಟ್ರ್ಯಾಕ್. ಇವಾಗ ಒಂದ್ ಸ್ವಲ್ಪ ಎನರ್ಜಿ ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಅಂದ್ರೆ, ದ ಕಾಗಿನಾರೆ ಫೋರ್ಟ್ ವ್ಯೂ ಪಾಯಿಂಟ್ಗೆ ಇವಾಗ ಹೋಗ್ತಾ ಇದೀವಿ. ಹಳೆ ವ್ಯೂವರ್ಸ್ ಆಲ್ರೆಡಿ ಹೋಗಿದ್ಯಲ್ಲ ಗುರು ಅಂತ ಹೇಳ್ತಾರೆ, ಅದು ಕಾಗಿನಾರೆ ವ್ಯೂ ಪಾಯಿಂಟ್ ಹೋಗಿದ್ವಿ, ಫೋರ್ಟ್ ನ ಮಿಸ್ ಮಾಡ್ಕೊಂಡಿದ್. ಸೊ ಇವಾಗೆಲ್ಲ ಹೊಸ ಫ್ರೆಂಡ್ಸ್ ಇದಾರೆ, ನಾನು ಜಯಂತ್ ಅವರು ಮಾತ್ರ ಅವ ಪಾಯಿಂಟ್ ಹೋಗಿರೋದು, ಇನ್ಯಾರು ಹೋಗಿಲ್ಲ. ಸೊ ಅದಕ್ಕೋಸ್ಕರ ಕಾಗಿನಾರೆ ವ್ಯೂ ಪಾಯಿಂಟ್ ನೋಡೋಣ ಅನ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ 30 kilometers ಆದ್ಮೇಲೆ ಮೋಸ್ಟ್ ಪ್ರಾಬ್ಲಿ ನಾವು ಬ್ರೇಕ್ಫಾಸ್ಟ್ ಸ್ಟಾಪ್ ಆಗ್ತೀವಿ. ಅದಾದ್ಮೇಲೆ ಡೈರೆಕ್ಟ್ ಹಾಸನ ಹತ್ರ ಎಲ್ಲರೂ ಪಿಟ್ ಸ್ಟಾಪ್, ಪಿಟ್ ಸ್ಟಾಪ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವು ಕಾಗಿನಾರೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಸೊ ಇದು ಓವರ್ಆಲ್ ಜರ್ನಿ ಎಲ್ಲಿ ಹೋಗ್ತಾ ಇರೋದು ಅಂದ್ರೆ, ಓವರ್ಆಲ್ ಜರ್ನಿ ಬಂದ್ಬಿಟ್ಟು ಮುರುಡೇಶ್ವರ ಮತ್ತೆ ಮಂಗಳೂರಿಗೆ ಹೋಗ್ತಾ ಇರೋದು. ಸೊ ಏನಕ್ಕೆ ಅಂದ್ರೆ ಒಂದು ಮ್ಯಾರೇಜ್ ಇತ್ತು ಮಂಗಳೂರಲ್ಲಿ. ಸೊ ಹಂಗೆ ಅದನ್ನ ಕೂಡ ಅಟೆಂಡ್ ಮಾಡ್ಬೇಕಿತ್ತು. ಹೆಂಗೇದ್ರು ಅದಿದೆ ಹೋಗ್ತಾ ಇದೀವಿ ಆ ಸೈಡ್ ಅಂದ ತಕ್ಷಣ ಒಂಥರ ಪ್ರೀ ಮಾನ್ಸೂನ್ ರೈಡ್ ಆಗ್ಬಿಡ್ಲಿ ಅಂತ ರೈಡ್ನ ಆರ್ಗನೈಸ್ ಮಾಡ್ಕೊಂಡ್ವಿ. ನನ್ಗೆ ಆಕ್ಚುಲಿ ಪ್ಲೇಸ್ಗಿಂತ ಅಲ್ಲಿ ಒಂದು ಓಚತಿ ಹೋದಾಗ ಊಟ ಮಾಡಿದ್ದೆ ಆಯ್ತಾ, ಅದ್ರದ್ದು ವಿಡಿಯೋ ಕೂಡ ಹಾಕಿದ್ದೆ. ನಾನು ಅಲ್ಲಿಗೆ ಎಕ್ಸೈಟೆಡ್ ಆಗಿದ್ದೀನಿ, ನನಗೆ ಆ ಊಟ ತಿನ್ಬೇಕು ಅಂತ ಹೆವಿ ಆಸೆ ಆಗ್ಬಿಟ್ಟೈತೆ. ಯಾಕಂದ್ರೆ ನನ್ಗೆ ಅಲ್ಲಿ ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಗೋಯ್ತು. ನಾನೊಂದು ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ನೋದು ಜಾಸ್ತಿ, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಸ್ಪೈಸಿ ಇರುತ್ತೆ. ನಾನ್ ವೆಜ್ ಗೊತ್ತು ಬೊಂಬ ತಗದಂಗೆ ಮಾಡ್ತಾರೆ. ಬಟ್ ಅವ್ರಿಗೆ ಕಾಲ್ ಮಾಡಿದ್ದೆ, ನನಗೆ ಪಿಕ್ ಮಾಡಿರ್ಲಿಲ್ಲ, ಇದರ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲೇ ಹತ್ತದ ಸುತ್ತಮುತ್ತ ಎಲ್ಲ ಸಿಗುತ್ತೆ, ನೋಡೋಣ ಹೆಂಗಾಗುತ್ತೆ ಮಾಡೋಣ. ಸೊ ನಾನು ಅದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಫೋರ್ಟು ವ್ಯೂ ಪಾಯಿಂಟ್ಸ್ ಅದು ಕೂಡ ಬ್ಯೂಟಿಫುಲ್, ಬಟ್ ನೋಡಿದ್ದೀನಲ್ಲ ಆಲ್ರೆಡಿ, ಏನು ಎಕ್ಸೈಟ್ಮೆಂಟ್ ಇಲ್ಲ ಆ ಪ್ಲೇಸ್ ಆ ಪಾಯಿಂಟ್ಗೆ ಟು ಬಿ ಆನೆಸ್ಟ್. ಓಕೆ, ಬ್ರೇಕ್ಫಾಸ್ಟ್ ಆಯಿತು, ಹೊರಡ್ತಾ ಇದ್ದೀವಿ. 106 kilometers ತೋರಿಸ್ತಾ ಇದೆ, 2 hours 20 minutes ತೋರಿಸ್ತಾ ಇದೆ, ಹೋಗೋಣ. ಸೊ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇಲ್ಲಿದೊಂದು ನೆಟ್ ಇತ್ತು, ನೆಟ್ ಬಿದ್ದೋಗಿದೆ. ಸೊ ಇಲ್ಲಿಗೆ ಬೇರೆದು ಹಾಕ್ಬೇಕು, ತಂದಿದ್ದೀನಿ, ಹಾಕ್ತೀನಿ ಆಮೇಲೆ. ಏನೇನು ಬ್ರೇಕ್ ತೊಗೊಳಲ್ಲ ನಾವು, ಯಾಕಂದ್ರೆ ಆಲ್ಮೋಸ್ಟ್ ಮುಗ್ದೋಗಿದೆ, ಆಲ್ಮೋಸ್ಟ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗೇನೆ. ಸೊ ಏನು 106 kilometers ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹಾಸನ ಹೈವೇ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಮರೆತು ಹೋಯಿತೆ ನನ್ನಯ ಹಾಚರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ. ಹೈವೇ ಕನ್ಸ್ಟ್ರಕ್ಷನ್ ಇರೋದಕ್ಕೆ ಗೂಗಲ್ ಮ್ಯಾಪ್ಸು ನನ್ನ ಸುತ್ತಾಡಿಸ್ತಾ ಇದೆ ಗುರು. ಕಾಗಿನಾರೆಯಿಂದ 20 kilometers ದೂರ ಇದ್ದೀವಿ. ಆಲ್ರೆಡಿ ಆ ಹಿಲ್ ಸ್ಟೇಷನ್ ವೈಪ್ ಸಿಗ್ತಾ ಇದೆ. ಫಾರೆಸ್ಟ್ ಒಳಗಡೆ ಹೋಗ್ತಿರೋ ವೈಬೇ ಬೇರೆ ಗುರು, ಅದರಲ್ಲೂ ಎಕ್ಸಾಸ್ಟ್ ಸೌಂಡ್ಗಳಂತೂ ಕ್ರೇಜಿಯಾಗಿ ಕೇಳಿಸ್ತಾ ಇದೆ. ಸ್ವಲ್ಪ ಹೀಟ್ ಕಡಿಮೆ ಆಯಿತು, ಅಷ್ಟೊತ್ತಿಂದ ಹೀಟ್ ಇತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈ ಥರದ್ದೆಲ್ಲ ನೋಡಿ ಆಲ್ ಹತ್ತತ್ರ 5 ತಿಂಗಳಾಯಿತು. ಈಗ ಆ ಸೈಡ್ ವ್ಯೂ ಕಾಣಿಸುತ್ತೆ ನೋಡಿ, ನೋಡಿ ಅಲ್ಲಿ, ದಿಸ್ ಇಸ್ ದ ಬ್ಯೂಟಿ. ಕಾಗಿನಾರೆಗೆ ಹೋಗೋ ರೂಟ್ ಇದು, ಹೆಂಗಿದೆ ಕ್ರೇಜಿ ಆಗಿದೆ ಗುರು. ವಾವ್, ಓಹೋ ಇಲ್ಲೂ ಇದೆ, ಹತ್ರ ಬರ್ತಾ ಇದ್ದೀವಿ. ಓ ಮೈ ಗಾಡ್, ಸೂಪರ್ ಕ್ರೇಜಿ, ಸೂಪರ್ ಮಾತ್ರ. ಮಳೆ ಗಾಡಿ ಎಲ್ಲ ಜೋರಾಗಿ ಹೊಡೆದೈತೆ ಇಲ್ಲಿ, ಎಷ್ಟೊಂದು ಮರ ಎಲ್ಲ ರೋಡ್ ರೋಡ್ಗೆ ಬಿದ್ದೋಗಿತ್ತು. ಬಟ್ ಇವಾಗ ಏನಿಲ್ಲ, ಮೋಸ್ಟ್ ಪ್ರಾಬ್ಲಿ ಒಂದು ಸಂಜೆ ಮೇಲೆ ಬರ್ಬೋದು. ಇವಾಗ ಕಂಪ್ಲೀಟ್ ಕ್ಲಿಯರ್ ಸ್ಕೈ ಐತೆ. ಮಳೆ ಬಂದಿದೆ ಅಂದ್ರೆ ಒಂದ್ ಸ್ವಲ್ಪ ಏನಾದ್ರು ಗ್ರೀನರಿ ಇರುತ್ತೆ. ಅಷ್ಟೊತ್ತಿಂದ ಬಂದ್ರು 5 kilometers ಹೋಗಿರೋದು, ನಿಧಾನ ನಿಧಾನ ಸ್ಲಶ್. ಆ ಕರ್ವಲ್ಲೂ ಅಷ್ಟು ಸ್ಪೀಡಾಗಿ ಬರ್ತಾರೆ ಗುರು, ಕಂಟ್ರೋಲ್ ಸಿಗಲ್ಲ ಅಂತ ಗೊತ್ತಿದ್ರು.
ಸೋಕೆ ಒಂದು ದುಃಖದ ಸಂಗತಿ. ನಾನು ಹೇಳಕ್ ಬಂದಲ್ಲ ಅಲ್ಲಿ ಫುಡ್ ಇಲ್ಲ ಇವತ್ತು. ಓ ಮೈ ಗಾಡ್ ಬ್ಯಾಡ್ ಲಕ್. ಅದಕ್ಕೆ ನಾನು ಎಕ್ಸೈಟ್ಮೆಂಟ್ ಇಟ್ಕೊಳ್ಳೋದಿಲ್ಲ ಯಾವುದೇ ವಿಚಾರಕ್ಕೂ. ಈ ತರ ಏನಾರು ಆಗ್ಬಿಡುತ್ತೆ. ಓಕೆ ಸರಿ, ಏನ್ ಓಕೆ ನೋ ಪ್ರಾಬ್ಲಮ್, ಹೋಗೋಣ ಇವಾಗ. ಉಯ್ ಏನ್ ಗುರಿದು ಹಿಂಗೈತೆ ರೋಡು. ಉಯ್ 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 ಇದು ಹೋಮ್ ಸ್ಟೇಗ್ ಬಂದ್ಬಿಡ್ತಲ್ಲ, ಇದು ಇದು ಹೋಮ್ ಸ್ಟೇಗ್ ಬಂದ್ಬಿಡ್ತು. ಹಂಗೋಬೇಕು ಅನ್ಸುತ್ತೆ. ಯಾರ್ದು ಗುರು ಮನೆಗೆ ಕರ್ಕೊಂಡ್ಬಿಟ್ಟಿದ್ ಗೂಗಲ್ ಮ್ಯಾಪ್ ಇಲ್ಲಿ ನೋಡಿ, ಯಾರ್ದ ಮನೆಗೆ ನುಗ್ಬಿಟ್ಟಿದ್ದೀವಲ್ಲ ಗುರು. ಬಾ, ಯಾರ್ದ ಮನೆಗೆ ನುಗ್ಬಿಟ್ಟಿದೀವಿ, ಯಾರ್ದ ಮನೆಗೆ ನುಗ್ಗಿಸ್ಬಿಟ್ಟೈತೆ ಗೂಗಲ್ ಮ್ಯಾಪ್. ಎಲ್ಲ ಹತ್ರಿ ಫಸ್ಟು. ಅಚ್ಚಿ ಹೋಗಿ ಎಕ್ಸಲೇಟರ್ ಕೊಡಿ. ಓಹೋ ಇದನ್ ಕಂಟ್ರೋಲ್ ತರೋದೇ ಗುರು. ಓ ಇದು ಗೂಗಲ್ ಮ್ಯಾಪ್, ಮನೆ ಆ ಕಡೆ ಬಾಗ್ಲಿಂದ ತೋರಿಸ್ಬಿಟ್ಟೈತೆ. ಪ್ಲೇ ಚೆಕ್ ಮಾಡ್ಕೋತಾ ಇರ್ಬೇಕು ಆಫ್ ಕ್ಲಚ್ ಆದಾಗ. ಸ್ಟ್ರೈಟ್ ಸ್ಟ್ರೈಟ್, ಇದು ಒರಿಜಿನಲ್ ವ್ಯೂ ಪಾಯಿಂಟ್ ಅಲ್ಲ. ಅತ್ತು ನಾವು ಹೋಗಿದ್ವಲ್ಲ ಆ ವ್ಯೂ ಪಾಯಿಂಟ್ ಇದು. ಅವಾಗ ನಾನು ಜಯಂತ್ ಅವ್ರು ಹೋಗಿದ್ವಿ. ಸೊ ಇದು ಹಳೆ ನಾವು ವೀಡಿಯೋ ಇದೆ ಆ ವ್ಯೂ ಪಾಯಿಂಟಲ್ಲಿ, ಬಟ್ ನಮ್ಗೆ ಅದು ಬೇಡ ಇವಾಗ. ಸೊ ಕರೆಕ್ಟ್, ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಕಾಪಾಡಪ್ಪ. ಓಕೆ ಬನ್ನಿ ಹೋಣ. ಓಕೆ ಇಲ್ಲಿಂದ ಹೋಗ್ಬೇಕು. ಗುಂಡಿನೇ ಐತೆ ಗುರು ಇಲ್ಲಿ. ಅಲ್ಲಿ ನೋಡಿ, ಏ ಹುಷಾರು ಹುಷಾರು ಹುಷಾರು, ಏನೈತೆ ಬ್ರೋ? ಸೊ ಇದೇ ಕಾಗಿನಾರೆ ನೋಡಿ. ನೋಡಿ ಅವ್ರು ಕೇಳಿ, ಅವರು ಬರ್ತೀರಾ? ಹಾ ಬಾ ಬನ್ನಿ, ಆಯ್ತು ಗಾಡಿ ಹಾಕ್ಬಿಟ್ಟು ಬನ್ನಿ. ಕ್ರೇಜ್ ಐತಲ್ಲ. ಮರೆತು ಹೋಯಿತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ.